ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ಫೆಬ್ರವರಿ 22. ಮೈಸೂರಿನ ಚಾಮರಾಜಪುರಂನ ಕೃಷ್ಣರಾಜ ಬುಲೆವಾರ್ಡ್ ರಸ್ತೆಯಲ್ಲಿನ ಶ್ರೀ ಜಯಚಾಮರಾಜ ಅರಸು ಎಜುಕೇಷನ್ ಟ್ರಸ್ಟ್ನಲ್ಲಿ ಶ್ರೀ ಚಾಮರಾಜೇಂದ್ರ ಸ್ಕೂಲ್ ಫಾರ್ ಎಕ್ಸಲೆನ್ಸ್ನ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಶ್ರೀ ಜಯಚಾಮರಾಜ ಅರಸು ಎಜುಕೇಷನ್ ಟ್ರಸ್ಟ್ನ ಮಹಾಪೋಷಕರಾದ ರಾಜಮಾತಾ ಡಾಕ್ಟರ್ ಪ್ರಮೋದಾದೇವಿ ಒಡೆಯರ್, ಟ್ರಸ್ಟ್ನ ಅಧ್ಯಕ್ಷರಾದ ಮಹಾರಾಜ ಶ್ರೀ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್, ಇತಿಹಾಸ ತಜ್ಞರಾದ ಡಾಕ್ಟರ್ ಶೆಲ್ವಪುಲೈ ಅಯ್ಯಂಗಾರ್, ಮೈಸೂರು ಜಿಲ್ಲಾ DDPI ರಾಮಚಂದ್ರ ರಾಜೇ ಅರಸ್, ಟ್ರಸ್ಟ್ನ ಕಾರ್ಯದರ್ಶಿ ಮಹೇಶ್ ಅರಸ್, ಭಾರತಿ ಅರಸ್, ಶ್ರೀಧರ್ ರಾಜೇ ಅರಸ್, ಪದ್ಮಶ್ರೀರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. Staff of our institution, very happy to launch this. Before that, I would like to say that I am very happy to revive the school which existed, which was established 100 years ago, more than 100 years ago, by 89 Mr. Chamraj Varyar. The school is named after him. ಕಾರಣಾಂತರದಿಂದ ಅದನ್ನು ಮಧ್ಯದಲ್ಲಿ ನಿಲ್ಲಿಸಬೇಕಾಗುವಂಥ ಅನಿವಾರ್ಯವಾಗಿ ನಿಲ್ಲಿಸಬೇಕಾಯಿತು. ಅದಾದಮೇಲೆ ಕೋವಿಡ್ ಬಂದು ಅದು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಆಗದೆ ಇವತ್ತು ಮಾಡಬೇಕು ಅಂತಿದ್ದ ಸಂಕಲ್ಪ ಇವತ್ತು ನೆರವೇರಿದೆ. ಅದಕ್ಕೆ ತುಂಬ ಸಂತೋಷ. ನನಗೆ ಈ ಶಾಲೆ ರಿವೈವ್ ಮಾಡಿ ಇವತ್ತು ಹೊಸ ಹೆಸರಲ್ಲಿ ಚಾಮರಾಜೇಂದ್ರ ಸ್ಕೂಲ್ ಫಾರ್ ಇನ್ಸ್ಟಿಟ್ಯೂಷನ್ ಫಾರ್ ಎಕ್ಸಲೆನ್ಸ್ ಅಂತ ಆ ಹೆಸರಲ್ಲಿ ಶುರು ಮಾಡಿರೋದು ತುಂಬ ಸಂತೋಷ. ಮತ್ತು ಈ ಸ್ಕೂಲಿನ ಮೋಟೋ ಕೂಡ ಜ್ಞಾನಮಯೋಭವ. ನಮ್ಮಲ್ಲಿ ಏನು ಹೇಳ್ತಾರೆ ಅಂದರೆ ವಿದ್ಯಾದಾನ ಮಾಡಿದರೆ ತುಂಬ ಒಳ್ಳೆಯದು, ಬಾಕಿ ಏನೇನಾದ್ರು ದಾನ ಕೊಟ್ಟರೆ ಯಾವಾಗ ಬೇಕಾದ್ರೂ ಹಿಂದಕ್ಕೆ ತಗೋಬೋದು, ವಿದ್ಯಾದಾನ ಕೊಟ್ಟರೆ ಹಿಂದಕ್ಕೆ ತಗೊಳ್ಳೋ ಅವಕಾಶವೇ ಇಲ್ಲ. ಅದರಿಂದ ವಿದ್ಯಾದಾನ ಮಾಡಿ ಅಂತ ಹಿಂದೆ ನಮ್ಮಲ್ಲೆಲ್ಲರೂ ಹೇಳ್ತಾ ಇದ್ದರು. ಅದನ್ನು ನಾನಿಲ್ಲಿ ನಮ್ಮ ಇಲ್ಲಿ ಶಾಲೆಗೆ ಹೋದ ಮಕ್ಕಳಿಗೆ, ನಮ್ಮ ಟೀಚರ್ಗಳಿಗೆ, ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಡೆಡಿಕೇಶನ್ ಇದ್ದು ಅವ್ರಿಗೆ ಮಕ್ಕಳಿಗೆ ಸರಿಯಾಗಿ ವಿದ್ಯಾದಾನ ಬೋಧಿಸಿರೋದು ನಮ್ಮ ದೇಶದಲ್ಲಿ, ಅದರಲ್ಲೂ ನಮ್ಮ ವಾಣಿ ವಿಲಾಸ್ ಕಾಲೇಜ್, ವಾಣಿ ವಿಲಾಸ್ ಸ್ಕೂಲ್ ಹೆಣ್ಮಕ್ಳಿಗೆ ಇರೋದರಿಂದ ನಮ್ಮಲ್ಲಿ ಇನ್ನೊಂದಿದೆ, ಹೆಣ್ಮಕ್ಳು ಒಂದು ಹೆಣ್ಮಗು ಎಜುಕೇಟ್ ಮಾಡಿದ್ರೆ ಫ್ಯಾಮಿಲಿ ಎಜುಕೇಟ್ ಮಾಡ್ದಂಗೆ ಅಂತ. ಅದರಿಂದ ಟೀಚರ್ಗಳಿಗೆ ಹೇಳೋದು, ನೀವು ಡೆಡಿಕೇಶನಿಂದ ಮಕ್ಕಳಿಗೆ ಸರಿಯಾಗಿ ವಿದ್ಯಾದಾನ ಮಾಡಿ ಅಂತ. ಹಿಂದೆ ಶ್ರೀ ಚಾಮರಾಜೇಂದ್ರ ಅರಸು ಬಾಯ್ಸ್ ಸ್ಕೂಲ್, ಅದು ಅದರ ಹೊಸ ಅವತಾರದಲ್ಲಿ ಇವತ್ತು ಚಾಮರಾಜೇಂದ್ರ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಅಂತ ಅದರ ಉದ್ಘಾಟನೆ ನಡೆದಿದೆ. ಈ ಸಂದರ್ಭದಲ್ಲಿ ನಮ್ಮ ಟ್ರಸ್ಟ್ನವರ ಸದಸ್ಯರಿಗೆ ಮತ್ತು ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ಇನ್ನೊಂದು ಒಂದು ವಿಷಯ ಅಂದರೆ ನಮ್ಮ ಪೂರ್ವಜರಾದ ಶ್ರೀ ಹತ್ತನೇ ಚಾಮರಾಜ ಒಡೆಯರು, ಶ್ರೀಮನ್ ಮಹಾರಾಜ ಶ್ರೀ ಚಾಮರಾಜ ಒಡೆಯರ್ ಅವರ 160th ಜನ್ಮ ವಾರ್ಷಿಕೋತ್ಸವ. ಸೊ ಅವರ ಹೆಸರಿನಲ್ಲೇ ಈ ಶಾಲೆ ಸುಮಾರು 1892 ಶುರುವಾಗಿ ಸುಮಾರು 100 ವರ್ಷಕ್ಕಿಂತ ಹೆಚ್ಚು ಸಮಯಕ್ಕೆ ಇಲ್ಲಿ ನಡೆದಿದ್ದು, ಅಂದರೆ ಬೇರೆ ಬೇರೆ ಕಾರಣಕ್ಕೆ ಅಂತ ರಾಜಮಾತೆ ಹೇಳಿದರು. ಆದರೆ ಆಧುನಿಕ ಕಾಲದಲ್ಲಿ ಅಂದಿನ ವ್ಯವಸ್ಥೆ ಇವಾಗ ಸೂಕ್ತ ಇರಲಿಲ್ಲ, ಅದಕ್ಕಾಗಿ ನಾವು ಮುಚ್ಚಬೇಕಾಗಿತ್ತು. ಆದರೆ ನಮ್ಗೆ ಯಾವಾಗಲೂ ಒಂದು ಇದು ಈಗಿನ ಕಾಲದಲ್ಲಿ ಆಧುನಿಕ ಕಾಲದ ಅದರ ತತ್ವಗಳ ಮೂಲಕ ನಾವು ಪುನಃ ಈ ಶಾಲೆಯನ್ನು ಶುರು ಮಾಡ್ತೀವಿ ಅಂತ ಉದ್ದೇಶದಿಂದಾನೆ ನಾವು ಮುಚ್ಚಿದ್ದೆ. ಸೊ ಅದಕ್ಕಾಗಿ ಇವತ್ತು ಆ ಕೆಲಸವನ್ನು ಪೂರೈಸಿದ್ದೇವೆ. ಇವಾಗ ಅಡ್ಮಿಷನ್ಸ್ ಓಪನ್ ಆಗಿದೆ. ಇಂಥ ಶಾಲೆನೂ ಕೂಡ ಫಾರ್ಮಲ್ ಆಗಿ ಓಪನ್ ಮಾಡಲು ಕೆಲವು ತಿಂಗಳುಗಳಲ್ಲೇ ಮಾಡ್ತೀವಿ ಕೆಲಸ. ಇದೇ ಮಾರ್ಗದಲ್ಲಿ ಇಲ್ಲೇ ಬಲಿ ಇರುವ ನಮ್ಮ ಓರಿಯೆಂಟಲ್ ಸಂಶೋಧನಾ ಸಂಸ್ಥೆ ಶುರುವಾಗಿದ್ದು ಹತ್ತನೇ ಚಾಮರಾಜ ಒಡೆಯರ ಕಾಲದ ಆಳ್ವಿಕೆಯಲ್ಲಿ. ಅಲ್ಲಿ ನಮ್ಮ ಪುರಾತನ ಕಾಲದ ಶಾಸ್ತ್ರ ಮತ್ತು ನಮ್ಮಲ್ಲಿ ಇರುವ ಎಲ್ಲ ಪ್ರಾಚೀನ ಜ್ಞಾನ ಅದನ್ನು ಒಂದು ದಾಖಲೆ ಮಾಡಬೇಕು, ಅದನ್ನ ಸಂರಕ್ಷಣೆ ಮಾಡಬೇಕು ಅಂತ ಆ ಉದ್ದೇಶದಿಂದ ಈ ಸಂಸ್ಥೆ ಶುರು ಮಾಡಿದೆ. ಅದರ ಪಕ್ಕನೇ ಮಹಾರಾಜ ಕಾಲೇಜ್ ಇಲ್ಲೇ, ಅದನ್ನು ಕೂಡ ಅವ್ರ ಕಾಲದಲ್ಲೇ ಶುರು ಮಾಡಿದೆ. ಅಂದರೆ ಅಂದಿನ ಕಾಲಕ್ಕೆ ಸೂಕ್ತವಾದ ಜ್ಞಾನ ಬೇಕು ಅಂತ ಮಕ್ಕಳಿಗೆ ಮತ್ತು ನಮ್ಮ ಈ ಮೈಸೂರು ಸಂಸ್ಥಾನದ ವಿದ್ಯಾರ್ಥಿಗಳಿಗೆ ಅದು ಶುರುವಾಗಿದೆ. ಅಂದರೆ ಎರಡು ಸಂಸ್ಥೆನೂ ಕೂಡ ಪಕ್ಕ ಇದ್ದು
ಪ್ರಾಚೀನ ಕಾಲದ ಜ್ಞಾನ ಮತ್ತು ಅಂದಿನ ಕಾಲಕ್ಕೆ ಸೂಕ್ತವಾದ ಜ್ಞಾನ ಎರಡು ಜೊತೆಗೆ ಅವರು ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ಅಂದ್ರೆ ಬರೀ ನಮ್ಮ ಹಳೆ ನಮ್ಮ ಧಾರ್ಮಿಕ ಅಥವಾ ನಮ್ಮ ಭಾರತೀಯ ಏನೇನ್ ತತ್ವಗಳಿದೆ, ಏನೇನ್ ಜ್ಞಾನ ಇದೆ, ಬರೀ ಅದನ್ನೇ ಅಲ್ಲ ಆಧುನಿಕ ಕಾಲದ ಕೂಡ ನಾವು ಕೊಡಬೇಕು ಅಂತ. ಇದೆರಡು ಮರ್ಜ್ ಮಾಡಿ ವಿದ್ಯಾಭ್ಯಾಸ ಕೊಡಬೇಕಾಗಿರೋದು ಬಹಳ ಮುಖ್ಯ ಅಂತ. ಸೊ ನಾನು ಇದು ಯಾಕೆ ಸ್ಮರಣೆ ಮಾಡ್ತಾ ಇರೋದನ್ನು, ಅದೇ ಒಂದು ತತ್ವ ಇಲ್ಲಿ ಈ ಶಾಲೆಯಲ್ಲಿ ಆ ಉದ್ದೇಶದಿಂದ ನಾವು ಕೆಲಸ ಮಾಡ್ಬೇಕಂತ ನಾವು ಈ ರಿವೈವಲ್ ಮಾಡಿರೋದು. ದಿಸ್ ಇಸ್ ದಿ ರೈಟ್ ಟೈಮ್ ದೇ ಆರ್ ಲಾಂಚಿಂಗ್ ಅಂತ ನನಗನ್ಸುತ್ತೆ. ಬಿಕಾಸ್ ಹಿಂದೆ ಒಂದು ಕಾಲದಲ್ಲಿ ಎಜುಕೇಶನ್ ಇಲ್ಲದೆ ಇದ್ದಾಗಲೂ ಕೂಡ ಮೈಸೂರು ಅರಸರು ಅಬೌಟ್ 1833 ಎಜುಕೇಶನ್ ಅನ್ನ ಸ್ಟಾರ್ಟ್ ಮಾಡಿದ್ರು. 1833 ಮೊದಲ ಬಾರಿಗೆ ಆಂಗ್ಲ ಶಾಲೆಯನ್ನ ಸ್ಥಾಪನೆ ಮಾಡಿದ್ದಲ್ಲದೆ ಮೈಸೂರನ್ನ ಒಂದು ಜ್ಞಾನಮಯವಾದಂತಹ, ಮೇಡಮ್ ಅವರು ಆವಾಗಲೇ ಹೇಳ್ತಾ ಇದ್ರು ಮಹಾರಾಣಿಯವರು, ಜ್ಞಾನಮಯೋಭವ, ಪ್ರಪಂಚದಲ್ಲಿ ಏನಿದ್ರು ಏನು ಪ್ರಯೋಜನ ಆಗೋದಿಲ್ಲ, ನಿಮ್ಮ ನಿಜವಾದ ಪ್ರಯೋಜನ ಆಗ್ಬೇಕು ಅಂದ್ರೆ ನಾಲೆಡ್ಜ್ ಅಷ್ಟೇನೆ ನಿಮ್ಮನ್ನ ಕಾಪಾಡಬಲ್ಲದು, ಬೇರೆ ಯಾವುದು ಕಾಪಾಡುವುದಿಲ್ಲ. ಸೇರಿಸಿಟ್ಟ ಹಣ, ಕುಡಿಕೆ ಹೊನ್ನು ಅಥವಾ ಮಡಿಕೆಯ ಹೊನ್ನು ಕುಳಿತಿದ್ರೆ ಮುಗಿದೋಗುತ್ತೆ ಅಂತ, ತಿಂತಾ ಇದ್ರೆ ಕೂತಿಟ್ಟ ಹಣವೂ ಸಾಕಾಗುವುದಿಲ್ಲ, ಕೂಡಿಟ್ಟ ಹಣವೂ ಸಾಕಾಗಲ್ಲ ಅಂತ ಗಾದೆಗಳು ಎಲ್ಲ ಮುಗಿದೋಗ್ಬಿಡುತ್ತೆ. ಆದ್ರೆ ನಾಲೆಡ್ಜ್ ಇದ್ರೆ, ನಾಲೆಡ್ಜ್ ಯಾವತ್ತೂ ಕೂಡ ಅದು ನಿಮಗೆ ಅದು ಐಶ್ವರ್ಯವಾಗಿಯೇ ಇರುತ್ತೆ. ಸೊ ಹಾಗಾಗಿ 1833 ಮೈಸೂರು ಇಷ್ಟು ಪ್ರವರ್ಧಮಾನಕ್ಕೆ ಬರುವಂತೆ ವಿದ್ಯೆಯನ್ನ ಕೊಟ್ಟು ಸಲಹಿದ್ದು ಮೈಸೂರು ಅರಸರು ಅಂದ್ರೆ ಯಾವ ತಪ್ಪು ಇಲ್ಲ, ಇದು ಸತ್ಯವಾದದ್ದು. ಅದಷ್ಟೇ ಅಲ್ಲ, ಭಾರತದ ಯಾವುದೇ ಸಂಸ್ಥಾನಕ್ಕೆ ಸಂಬಂಧಪಟ್ಟಂತೆ ಯೋಚನೆ ಮಾಡಿದ್ರೆ ಮೈಸೂರು ಸಂಸ್ಥಾನದಲ್ಲಿದ್ದಂತಹ ಎಜುಕೇಶನ್ ಲೆವೆಲ್ ಏನಿತ್ತು ಅಥವಾ ಜ್ಞಾನದ ಮಟ್ಟ ಏನಿತ್ತು ಅದು ಯಾವ ಸಂಸ್ಥಾನಕ್ಕೂ ಸಮ ಆಗಿರಲಿಲ್ಲ, ಇದು ಹೈಯೆಸ್ಟ್ ಇತ್ತು. ಕಾರಣ ಏನು? ಮೈಸೂರು ಮಹಾರಾಜರ ಒಂದು ಕೊಡುಗೆಗಳು. ಇವತ್ತಿಗೂ ಕೂಡ ನೀವು ಅನೇಕ ಸಂಸ್ಥಾನಗಳನ್ನು ನೀವು ನೋಡಿದ್ರೆ, ಉದಾಹರಣೆಗೆ ಮಧ್ಯಪ್ರದೇಶ, ರಾಜಸ್ಥಾನ, ಬೇರೆ ಕಡೆ ಕೂಡ ನೋಡಿದ್ರು ಕೂಡ ನಮ್ಮ ಮೈಸೂರಿನ ಎಜುಕೇಶನ್ ಲೆವೆಲ್ ತುಂಬಾ ಜಾಸ್ತಿ ಇದೆ. ಅದಕ್ಕೆ ಕಾರಣ ಈ ರೀತಿ ಎಜುಕೇಶನ್ ಅನ್ನ ಹುಟ್ಟಾಕಿದ್ದು ನಮ್ಮ ಮೈಸೂರು ಅರಸರು ಅನ್ನೋದನ್ನ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು. ಅವರಿಗೆ ಯಾವತ್ತೂ ನಾವು ಆ ವಿಚಾರದಲ್ಲಿ ಕೃತಜ್ಞತೆ ಇಲ್ಲದಿರ್ಬೇಕು. ಮುಂದಿನ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.